ಚಿತ್ರದುರ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ 52% ಮತದಾನ ಆಗಿದೆ. ಸೊ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಆಗಿದೆ ಅಂತಂದರೆ, ಚಳ್ಳಕೆರೆಯಲ್ಲಿ 53%, ಇನ್ನು ಚಿತ್ರದುರ್ಗದಲ್ಲಿ 51.68% ಆಗಿದೆ, ಇನ್ನು ಶಿರಾದಲ್ಲಿ 52% ಮತದಾನ ಆಗಿದೆ, ಇನ್ನೇ ಹಿರೇಊರಲ್ಲಿ 40.40, ಇನ್ನು ಹೊಳಲ್ಕೆರೆಯಲ್ಲಿ 53.34, ಬಾವಗಡದಲ್ಲಿ 48.13, ಹೊಸದುರ್ಗದಲ್ಲಿ 51.31%, ಇನ್ನು ಮೊಳಕಾಲ್ಮೂರುದಲ್ಲಿ 56.66% ಮತದಾನ ಆಗಿದೆ. ಚಿತ್ರದುರ್ಗದಲ್ಲೂ ಕೂಡ ವೋಟಿಂಗ್ ಚೆನ್ನಾಗಿ ನಡೀತಾ ಇದೆ ಅಲ್ಲಿ, ಅಂದರೆ ಇದು ಆಲ್ಮೋಸ್ಟ್ ಅಲ್ಲಿ ಹಾಫ್ ಅನ್ ಅವರ್ಕಿಂತ ಮುಂಚೆ ಡೇಟಾ ಸಿಕ್ಕಿರೋದು ಇದು. ಸೊ ಹಾಗಾಗಿ ಇಲ್ಲಿ 52% ಅಂತಂದರೆ ಇಲ್ಲಿಯ ತನಕ ಆಲ್ಮೋಸ್ಟ್ ಆಲ್ ಒಂದು 58-60% ಮತದಾನ ಆಗಿರುತ್ತೆ, ಯಾಕಂದರೆ ಸಂಜೆ ಟೈಮಲ್ಲಿ ಜನ ಜಾಸ್ತಿ ಇರ್ತಾರೆ. ಸೊ ಅಲ್ಲಿ ಚಳ್ಳಕೆರೆಯಲ್ಲಿ 53%, ಅಂದರೆ 52.72%, ಚಿತ್ರದುರ್ಗದಲ್ಲಿ 51.68%, ಶಿರಾದಲ್ಲಿ 52% ಆಗಿದೆ. ಆಲ್ಮೋಸ್ಟ್ ಆಲ್ 50 ದಾಟಿದೆ, ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ, ಅಂದರೆ ಪ್ರತಿಯೊಂದು ಮತಗಟ್ಟೆಯಲ್ಲಿ ಅಲ್ಲಿರುವಂಥ ಜನ ಆಲ್ಮೋಸ್ಟ್ ಆಲ್ ಒಂದು 50-60% ಜನ ವೋಟಿಂಗ್ ಮಾಡಿದ್ದಾರೆ ಚಿತ್ರದುರ್ಗ ಭಾಗದಲ್ಲಿ. ನೋಡಿ, ಚಿತ್ರದುರ್ಗದಲ್ಲಿ ಈಗ ಅಂದರೆ ಅಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ 52.14%, ಅಂದರೆ ಇದು ಹಾಫ್ ಅನ್ ಅವರ್ಕಿಂತ ಮುಂಚೆ ಡೇಟಾ ಸಿಕ್ಕಿರೋದು. ಈಗ ಅಂತಂದರೆ ಒಂದು 58-60 ಆಗಿರುತ್ತೆ, ಬಟ್ ಇನ್ನೂ ಸಮಯ ಇದೆ, 20 ನಿಮಿಷ ಇದೆ. ಇನ್ನು 20 ನಿಮಿಷದಲ್ಲಿ ಸಾಕಷ್ಟು ಜನ ಮತದಾನವನ್ನು ಚಲಾಯಿಸ್ತಾರೆ, ಯಾಕಂದರೆ 6 ಗಂಟೆಗೆ ಕ್ಲೋಸ್ ಆಗಲ್ಲ ಅದು. 6 ಗಂಟೆ ಒಳಗಡೆ ಅಲ್ಲಿ ಯಾರ್ಯಾರೆಲ್ಲ ಇರ್ತಾರಲ್ಲ, ಅದು ಎಲ್ಲರಿಗೂ ಕೂಡ ಅಲ್ಲಿ ಅವಕಾಶ ಇರುತ್ತೆ ವೋಟಿಂಗ್ ಮಾಡೋದಕ್ಕೆ. ಬಹಳ ಮುಖ್ಯವಾಗಿ ಅಲ್ಲಿ ಚಳ್ಳಕೆರೆಯಲ್ಲಿ 52.72% ಆಗಿದೆ, ಚಿತ್ರದುರ್ಗದಲ್ಲೇ 51% ಆಗಿದೆ, ಶಿರಾದಲ್ಲಿ 52%, ಹಿರಿಯೂರಲ್ಲಿ 50.40, ಹೊಳಲ್ಕೆರೆಯಲ್ಲಿ 53%, ಜೊತೆಗೆ ಪಾವಗಡದಲ್ಲಿ 48% ಆಗಿದೆ, ಹೊಸದುರ್ಗದಲ್ಲಿ 51%, ಇನ್ನು ಮೊಳಕಾಲ್ಮೂರುದಲ್ಲಿ 56.66% ಮತದಾನ ಆಗಿದೆ. ಅಂದರೆ ಎಲ್ಲ ಕಡೆ ಕಡಿಮೆ ಆಗ್ತಾ ಇದೆ. 100ಕ್ಕೆ ಬರೀ 60 ಜನ ಮಾತ್ರ ಮತದಾನವನ್ನು ನೀಡ್ತೀರಿ ಅಂತಂದರೆ ಇನ್ನು 40 ಜನರ ವೋಟಿಂಗ್ ಏನಾಗಬೇಡ ಅಂತೇಳಿ. ಸೊ ಸಾಕಷ್ಟು ಪರಿಣಾಮ ಬೀರುತ್ತೆ ಇದು, ಅಭ್ಯರ್ಥಿಯಾಗಿರ್ಬೋದು ಅಥವಾ ಈ ಒಂದು ಎಲೆಕ್ಷನ್ಗೆ ಸಾಕಷ್ಟು ಪರಿಣಾಮ ಬೀರುತ್ತೆ ಈ ರೀತಿಯಾಗಿ. ಇದಕ್ಕೆ ಬೇರೆ ಏನಾದರೂ ಪ್ಲಾನಿಂಗ್ ಮಾಡಲೇಬೇಕಾಗತ್ತೆ, ಯಾಕಂದರೆ ಇದು ಒಂದು ಒಳ್ಳೆಯ ಅವಕಾಶ ನಿಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ, ನಿಮ್ಮ ಮತವನ್ನು ನೀಡೋದಕ್ಕೆ. ಸೊ ನಿಮ್ಮ ಮತವನ್ನು ಅಥವಾ ನಿಮ್ಮ ಹಕ್ಕನ್ನು ನೀವು ಚಲಾಯಿಸೋದಕ್ಕೆ ನೀವು ಹಿಂದೇಟನ್ನು ಹಾಕ್ತಾ ಇದ್ದೀರಾ ಅಂತಂದರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಮತದಾನವನ್ನು ನೀವು ಚಲಾಯಿಸಿ, ನಿಮಗೆ ಅಭ್ಯರ್ಥಿ ಇಷ್ಟ ಇಲ್ವಾ ಅಥವಾ ದೇಶದ ಪ್ರಧಾನಿ ನಿಮಗೆ ಏ ಬೇಡವೇ ಬೇಡವಾ, ಅಲ್ಲಿ ನೋಟ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾನ್ ಆಫ್ ದಿ ಅಬೋ ಅಂತೇಳಿ ಅಲ್ಲಿ ಬಂದು ಒತ್ತಿದ್ರೆ ಸಾಕು. ಬಟ್ ಅಟ್ಲೀಸ್ಟ್ ನೀವು ಹಾಜರಾಗಬೇಕಾಗತ್ತೆ ಆ ಒಂದು ಮತಗಟ್ಟೆಗೆ ಹೋಗಿ ನಿಮ್ಮ ಮತವನ್ನು ನೀವು ಚಲಾಯಿಸಬೇಕು. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಅಥವಾ ಕೆಲಸ ಆಗಲಿಲ್ವ ಅಥವಾ ನಮ್ಗೆ ಯಾರು ಕರೆದಿಲ್ಲ ಆ ರೀತಿ ಏನು ಬೇಡ. ನಿಮ್ಮ ಹಕ್ಕು, ಯಾರು ಬರಬೇಕು ಅಂತೇನಿಲ್ಲ, ನಿಮಗೆ ಒಂದು ಒಳ್ಳೆಯ ಅವಕಾಶ ಅದು ಆಯ್ಕೆ ಮಾಡೋದಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಈಗ ಇಲ್ಲಿಯ ತನಕ ಚಿತ್ರದುರ್ಗ ಭಾಗದಲ್ಲಿ ಎಲ್ಲಿಯ ತನಕ ಮತದಾನ ಬಂದಿದ್ದಂತೆ, ಎಷ್ಟು ಪರ್ಸೆಂಟ್ ಮತದಾನ ಆಗಿದೆ ಈಗ ಇರೋದು ಒಂದು 20 ನಿಮಿಷ ಮಾತ್ರ ಉಳಿದಿದೆ, ಹೇಗಿದೆ ಅಂತ ಹೇಳಿ ಸುಮಾರು. ಏನಂತಂದ್ರೆ 5 ಗಂಟೆ ಸುಮಾರು ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಶೇಕಡಾ 72% ಮತದಾನವಾಗಿರೋ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಯನ್ನ ಚುನಾವಣಾ ಅಧಿಕಾರಿಗಳು ನೀಡುವಂತದ್ದು. ಪ್ರಮುಖವಾಗಿ ಏನಂತ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ನೋಡ್ಕೊಂಡ್ರೆ ಸರಿ ಸುಮಾರು 2-3% ಕಡಿಮೆ ಆಗಿರುವ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿರೋಂಥದ್ದು. ಅಂದ್ರೆ ಕಳೆದ ಬಾರಿ ಏನಂತಾರೆ ಈಗಾಗಲೇ 76% ಅನ್ನು ದಾಟಿತ್ತು, ಆದ್ರೆ ಈ ಬಾರಿ 72 ಅಂದ್ರೆ 71.something ಶೇಕಡಾವಾರು ಚುನಾವಣಾ ಮತದಾನ ಪ್ರಕ್ರಿಯೆ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಂದ್ರೆ ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆ ಅಂತಂದ್ರೆ ಈ ಬಾರಿ ಒಂದು ವಿಶೇಷವಾಗಿ ಕಂಡುಬರುವಂತದ್ದು ಅಂದ್ರೆ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂತ ಈ ಕ್ಷೇತ್ರದಲ್ಲಿ ಗೋವಿಂದ ಕಾರಜೋಳ ಮತ್ತು MN BN ಚಂದ್ರಪ್ಪ ಅವರ ನಡುವೆ, ಅಂದ್ರೆ ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಸ್ಪರ್ಧೆ ಇರುವಂತದ್ದು. ಹಾಗಾಗಿ ಈ ಬಾರಿ ಒಂದು ಮುಂಜಾನೆ ಬಿಸಿಲಿನ ಏರಿಳಿದಿದ್ದಂತ ಸಂದರ್ಭ ಇದು ಹಿನ್ನೆಲೆಯಲ್ಲಿ ಬೆಳಿಗ್ಗೆ 7-10 ಗಂಟೆವರೆಗೆ ಸ್ವಲ್ಪ ಒಂದು ಉತ್ತಮ ರೀತಿಯ ಚುನಾವಣಾ ಪ್ರಕ್ರಿಯೆ ಯಶಸ್ವಿಯಾಗಿತ್ತು, ಮತ್ತು ಮಧ್ಯಾಹ್ನ 11 ಗಂಟೆ ಸರಿ ಸುಮ್ಮನೆ 2 ಗಂಟೆವರೆಗೂ ಸ್ವಲ್ಪ ಕೊಂಚ ಮಟ್ಟಿಗೆ ನಿಧಾನಗತಿಯಲ್ಲಿ ಹೋಗಿದ್ದಂತ ಸಂದರ್ಭ ಉಂಟಾಗಿತ್ತು. ಇದೀಗ 2 ಗಂಟೆಯಿಂದ 5 ಗಂಟೆವರೆಗೂ ಆದಂತ
ಚುನಾವಣೆಯ ಪ್ರಕ್ರಿಯೆ ಅಂದ್ರೆ ಮತದಾನ ಪ್ರಕ್ರಿಯೆ ಸ್ವಲ್ಪ ಉತ್ತಮ ಮಟ್ಟಕ್ಕೆ ಬಂದಿರುವಂತದ್ದು. ಕೆಲವು ಭಾಗಗಳಲ್ಲಿ ಚುನಾವಣೆಯನ್ನ ವಿರೋಧ ಮಾಡಿ ಬಹಿಷ್ಕಾರವನ್ನು ಕೂಡ ಆಗಿದ್ದಂತಹ ಘಟನೆಗಳು ಕೂಡ ನಡೆದವು. ಇನ್ನೊಂದು ಚಿತ್ರದುರ್ಗ ಜಿಲ್ಲೆಯ ಒಂದು ಚಳ್ಳಕೆರೆ ತಾಲೂಕಿನ ಒಂದು ಗ್ರಾಮದಲ್ಲಿ ಕೆಲಸ ಮಾಡಿದಂತ ಹೊಟ್ಟೆಪ್ಪನಹಳ್ಳಿ ಗ್ರಾಮದಲ್ಲಿ ಕೆಲಸ ಮಾಡಿದಂತ ಯಶೋದಮ್ಮ ಅನ್ನುವ ಚುನಾವಣಾ ಸಿಬ್ಬಂದಿ ಕೂಡ ಹೃದಯಾಘಾತದಿಂದ ಮೃತಪಟ್ಟರು. ಅದು ಒಂದು ಪ್ರಕ್ರಿಯೆ ನಡೆದರೆ ಇನ್ನೊಂದು ವಿಶೇಷ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿದೇಶದಿಂದ ಬಂದಂದ್ರೆ ಫಿಲಿಪೈನ್ಸ್ ನಲ್ಲಿ ಅಧ್ಯಯನ ಮೆಡಿಕಲ್ ಅಧ್ಯಯನ ಮಾಡ್ತಿದ್ದಂತ ಲಿಖಿತ ಎಂಬ ಯುವತಿ ಒಬ್ಬರು ಚಿತ್ರದುರ್ಗಕ್ಕೆ ಆಗಮಿಸಿ ತಮ್ಮ ಮತವನ್ನ ಚಲಾವಣೆ ಮಾಡುವ ಮೂಲಕ ಸ್ಪಷ್ಟವಾಗಿ ಮತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದರು. ಮತ್ತು ಮುಂಜಾನೆಯಿಂದ ಆದಂತ ಪ್ರಕ್ರಿಯೆಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗಳ ನಡುವೆ ಕೊಂಚ ಮಟ್ಟಿಗೆ ಘರ್ಷಣೆ ಆಯ್ತು. ಏನಂತಂದ್ರೆ ಗೋವಿಂದ ಕಾರಜೋಳ ಅವರ ಪರವಾಗಿ ಮತಯಾಚನೆ ಮಾಡಿದಂತ ಅನೇಕ ಕಾರ್ಯಕರ್ತರು ಅವರ ಬೂತ್ ಮಟ್ಟದಲ್ಲಿ ಮತಗಟ್ಟೆಯ ಒಳಗಡೆ ಚೀಟಿಯಿಂದ ಕಳಿಸ್ಕೊಟ್ಟಿದ್ರು. ಅಂದ್ರೆ ಚುನಾವಣೆಯ ಮತದಾನ ಪ್ರಕ್ರಿಯೆಗೆ ಹೋಗುವಂತ ಮತದಾರರಿಗೆ ಆ ಕಮಲದ ಚಿಹ್ನೆ ಮತ್ತು ಗೋವಿಂದ ಕಾರಜೋಳ ಇರುವಂತ ಫೋಟೋ ಇರುವಂತ ಸ್ಲಿಪ್ ಗಳನ್ನ ಕೊಟ್ಕೊಳ್ತಿದ್ರು ಅನ್ನುವ ಮಾರ್ಗವಾಗಿ ಕೆಲಕಾಲ ಗೊಂದಲ ಉಂಟಾಯಿತು. ನಂತರ ಒಟ್ಟಾರೆ ಬೆಳವಣಿಗೆ ತಡಸುವಂತ ಸಂದರ್ಭ ಆಯ್ತು. ಒಟ್ಟಾರೆ ನಾವು ನೋಡ್ತಾ ಹೋದಾಗ ಸಾಕಷ್ಟು ಬಿಸಿಲಿನ ನಡುವಿನ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ರೀತಿಯ ಮತದಾನ ಪ್ರಕ್ರಿಯೆ ಆಗಿದೆ ಅಂತ ಸ್ಪಷ್ಟವಾಗುತ್ತದೆ. ಥ್ಯಾಂಕ್ ಯು ಮಾಲ್ತೇಶ್. ನಿಮ್ಮೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.